ಅಶೋಕ್ ಅವರೇ, ಟ್ರೈಲರ್ ಆಗಿದೆ. ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಕರ್ವ ಚಿತ್ರದಲ್ಲಿ ನನ್ನ ಕಾರ್ಯ ಏನೂ ಇಲ್ಲ, ಎಲ್ಲ ನಿಮ್ದೇ ಕಾರ್ಯ, ಬಟ್ ಆದರೂ ಕೂಡ ಕೇಳಿದ್ರಲ್ಲ, ಇಟ್ ಈಸ್ ವಂಡರ್ಫುಲ್. ಟ್ರೈಲರ್ ನಿಜವಾಗ್ಲೂ ಭಾಳ ಇಷ್ಟ ಆಯಿತು ನನಗೆ, ಆ್ಯಂಡ್ ಬಹಳ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಖಂಡಿತವಾಗ್ಲೂ. ಆ್ಯಂಡ್ ಮೇಕಿಂಗ್ ಅದರಲ್ಲೇ ಗೊತ್ತಾಗುತ್ತೆ. ಸಿ, ಫಸ್ಟ್ ಆಫ್ ಆಲ್ ಒಂದು ಟ್ರೈಲರಲ್ಲಿ ನಾವು ನೋಡೋದು ಏನಪ್ಪ ಅಂತಂದರೆ ಹೇಗಿದೆ ಮೇಕಿಂಗು, ಕ್ಯಾಮ್ರಾ ಆ್ಯಂಗಲ್ಸ್ ಆಗಿರ್ಬೋದು, ಆ್ಯಂಡ್ ಅದರಲ್ಲಿರ್ತಕ್ಕಂಥ ಮ್ಯೂಸಿಕ್ಕು, ರವಿ ಬಸರೂರ್ ಅವ್ರ ಮ್ಯೂಸಿಕ್ ಕೊಟ್ಟಿದ್ದಾರೆ, ರೆಕಾರ್ಡಿಂಗ್ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಖಂಡಿತವಾಗ್ಲೂ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ, ಆ್ಯಂಡ್ ನೋಡಬೇಕು ಅಂತ ಅನಿಸುತ್ತೆ. ಟ್ರೈಲರ್ ನೋಡಿದ ತಕ್ಷಣ ಏಯ್ ಸಿನಿಮಾ ನೋಡಬೇಕು ಅಂತ ಅನ್ಸ್ಬಿಡುತ್ತೆ. ಸೊ ಫಸ್ಟ್ ಫ್ರೈಡೇ ಹೋಗಿ ಸಿನಿಮಾ ನೋಡ್ತಾ ಇದ್ದೀನಿ. ಎಸ್ ಎಸ್, ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ, ಸಿನಿಮಾ ನೋಡ್ತೀನಿ ಜೊತೆ. ಸೊ ಈ ಒಂದು ಚಿತ್ರದಲ್ಲಿ ತಿಲಕ್ ಅವರೇ ನಿಮ್ಮ ಪಾತ್ರ, ಉಗ್ರಂ ಚಿತ್ರದ ಮುಖಾಂತರ ನೀವು ಎಷ್ಟು ಕ್ಲಾಸಿಯಾಗಿ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಬೋದು ಅನ್ನೋದನ್ನ ತೋರಿಸಿದ್ದೀರಾ. ಸೊ ಇದರಲ್ಲೂ ಕೂಡ ಅಷ್ಟೇ ಕ್ಲಾಸಿಯಾಗಿ ಕಾಣ್ತಾ ಇದ್ದೀರಾ, ನಿಮ್ಮ ಪಾತ್ರದ ಬಗ್ಗೆ ಸ್ವಲ್ಪ. ನಾನು ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಜಾನ್ರ ಬಂದು ಥ್ರಿಲ್ಲರ್ ಹಾರರ್. ಸೊ ಪಾತ್ರ ಬಂದು, ಕೀಪ್ ಇಟ್ ಸಿಂಪಲ್, ಒಬ್ಬ ಶ್ರೀಮಂತ ಹುಡುಗ, ಅವನಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಅಪ್ಪ ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ದಾನೆ, ಅದನ್ನ ಯಾರು ಖರ್ಚು ಮಾಡ್ತಾರೆ, ಒಬ್ಬನೇ ಮಗ, ಆರಾಮಾಗಿ ಆಶೋ ಆರಾಮ್ ಜಿಂದಗಿ ಒಂದು. ಸೊ ವೆರಿ ಸ್ಟೈಲಿಶ್ ಕ್ಯಾರೆಕ್ಟರ್, ವೆರಿ ಫ್ಲ್ಯಾಂಬಾಯಿಂಟ್. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ, ನಮ್ದು ಹಾರರ್ ಥ್ರಿಲ್ಲರ್ ಜಾನರ್ ಅಂದ ತಕ್ಷಣವೇ ಎಲ್ಲರಿಗೂ ಒಂದು ಸಣ್ಣ ಸಿನಿಮಾ ಚಿಕ್ಕ ಬಜೆಟಲ್ಲಿ ಮಾಡಿರ್ತಾರೆ ಅಂತ ಒಂದು ನಾರ್ಮಲ್ ಅಭಿಪ್ರಾಯ ಅದು, ಯಾರಿಗೆ ಹೇಳಿದ್ರು. ಬಟ್ ಈ ಸಿನಿಮಾದಲ್ಲಿ ನಾವು ಆ್ಯಕ್ಚುಲಿ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ನೀವು ಟ್ರೈಲರ್ ನೋಡಿದ್ರಿ, ಸಿ ದ ಪ್ರೊಡಕ್ಷನ್ ವ್ಯಾಲ್ಯೂ ಅಲ್ಲಿ ಕಾಣ್ತಾ ಇದೆ ನಮಗೆ. ನಾವು ಎಲ್ಲೂ ಒಂದು ಕಡೆ ಕಾಂಪ್ರಮೈಸ್ ಆಗಿ ಸಿನಿಮಾ ಮಾಡಿಲ್ಲ. ಇದಂತೂ ಮಾತ್ರ ಈ ನನ್ನ ಒಂದು ಪಾತ್ರಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಈ ಪಾತ್ರ ಇಂಟ್ರೊಡಕ್ಷನ್ ಡೈರೆಕ್ಟರ್ ನವನೀತ್ ಅವರು, ಸರ್ ಹಿಂಗೆ ಮಾಡೋಣ ಸರ್ ಒಂದು ಕಸಿನೋ ಒಂದು ಯಾಟ್, ಯಾಕಂದರೆ ಅವನ ಲೈಫ್ ಸ್ಟೈಲ್ ತೋರಿಸ್ಬೇಕು, ನಾವು ಜನಕ್ಕೆ ರೀಚ್ ಆಗಬೇಕಂತ ಈ ಪಾತ್ರನ. ಸೊ ಎಲ್ಲೂ ಕೂಡ ಬ್ರದರು ಇಲ್ಲ, ಅದಕ್ಕೆ ಅಷ್ಟು ಖರ್ಚಾಗುತ್ತೆ, ಬೇರೆ ಥರ ಮಾಡೋಣ, ಇಲ್ಲೇ ಬೆಂಗಳೂರಲ್ಲಿ ಏನಾದರೂ ಮಾಡೋಣ ಒಂದು ಮಾತಿಲ್ಲ. ಅವರು ಫಸ್ಟ್ ಹೇಳಿದ ವಿಷಯ ಬಂದು, ಕಸಿನೋ ಮಾಡಬೇಕಾ, ಸರಿ ವೇಗಸ್ ಹೋಗೋಣ ಅಂದರು. ಅಲ್ಲ ಸಾವಿರದೊಬ್ಬಳು ಸಡನ್ ಆಗಿ ಅಲ್ಲ, ನಾನು ಹೇಳಬೇಕು ಅಂತಿದ್ದೆ ನಿಮಗೆ, 6-5 = 2 ಅದರ ಆದಮೇಲೆ ಇಂಥ ಒಂದು ಪ್ರೊಡಕ್ಷನ್, ಇಟ್ ಇಸ್ ಅ ಬಿಗ್ ಸ್ಟೆಪ್ ಫಾರ್ ಯು. ಸೊ ಅದು ಹೇಗೆ ನೀವು ಇಂಥ ಒಂದು ಬಿಗ್ ಲೀಪ್ ತಗೊಳಕ್ಕೆ ಮನಸ್ಸು ಮಾಡಿದ್ರಿ? ಈ ಲೀಡ್ ಅಂತ ಬರಲ್ಲ, ನನ್ನ ಲೆಕ್ಕದಲ್ಲಿ ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂದರೆ ಸಿನಿಮಾಗೆ ಏನು ಬೇಕೋ ಅದು ಕೊಟ್ಟರೆ ಜನರು ಬಂದು ನೋಡೋದು. ಅಲ್ಲಿ ದುಡ್ಡು ಮಿಕ್ಸಿ ಇಲ್ಲ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀನಿ ಪಿಕ್ಚರ್ ಮಾಡಿದೆ ಅಂದರೆ ವರ್ಕ್ ಆಗಲ್ಲ. ವಾಟ್ ಎಂಟರ್ಟೈನ್ಮೆಂಟ್ ಎಲ್ಲಿ ಯಾವ್ದು ಕೊಟ್ಟರೆ ಅದೇ ಕೊಟ್ಟರೆ ಫಿಲ್ಮ್. ಇಟ್ಸ್ ಐದೋ ಬಿಗ್ ಸ್ಟಾರ್ ಸ್ಮಾಲ್ ಸ್ಟಾರ್ ನೋ ಸ್ಟಾರ್ ಡಸಂಟ್ ಮ್ಯಾಟರ್. ಆ 6-5 ವೆರಿ ಸ್ಮಾಲ್ ಬಜೆಟ್, ಆದರೆ ಅದಕ್ಕೆ ದುಡ್ಡು ಖರ್ಚು ಮಾಡಿದ್ರೆ ಯಾರು ನೋಡ್ತಾ ಇರಲಿಲ್ಲ. ವಾಟ್ ಡಿ ಯೂಸ್ ಆ ರಿಯಾಲಿಟಿ ಫೀಲ್ ಬೇಕಲ್ಲ. ಇಲ್ಲಿ ಖರ್ಚು ಮಾಡಿಲ್ಲ ಅಂದ್ರೆ ಯಾರು ನೋಡಲ್ಲ, ಇದು ಹಿಂಗೇ ಬೇಕು ಇದಕ್ಕೆ. ನಿಮ್ಮ ಮೈಂಡ್ ಸೆಟ್ ನನಗೆ ಅರ್ಥ ಆಯ್ತು, ಇವಾಗ ಸಿನಿಮಾಗೆ ಏನು ಬೇಕೋ ಅದನ್ನ ಮಾಡ್ತಾರೆ. ಆ ಸ್ಕ್ರಿಪ್ಟ್ ವಾಟ್ ಡಿಮ್ಯಾಂಡ್ಸ್ ವಿ ಡೂ ದಟ್. ನೋ ಫಿಕ್ಸ್ ಆನ್ ಬಜೆಟ್ ಯಾವತ್ತಾದ್ರೂ, ಸ್ಕ್ರಿಪ್ಟ್ ಏನ್ ಡಿಮ್ಯಾಂಡ್ ಮಾಡುತ್ತೆ ಅದು ಮಾತ್ರ. ಈಗಿರೋ ಕಾಂಪಿಟೇಷನ್ ಅಶೋಕ್, ಎಲ್ಲರೂ ಹೇಳ್ತಾರಲ್ಲ ಹಿಂದಿ ಸಿನಿಮಾಗಳು, ನಮ್ಮಲ್ಲಿ ಎಲ್ಲ ಸಿನಿಮಾಗಳು ನೋಡ್ತಾರೆ, ಹಿಂದಿ ತಮಿಳು ತೆಲುಗು ಎಲ್ಲ. ಸೊ ಎಲ್ಲ ಒಂದು ಕಡೆ ಅಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಬಿಕಾಸ್ ದೇ ಸ್ಪೆಂಡ್ ಲ್ಯಾವಿಶ್ಲಿ. ಸೊ ನಾವು ಯಾರಿಗೂ ಕಡಿಮೆ ಇಲ್ಲ, ನಾವು ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡ್ಬೋದು. ಒಂದು ಬಜೆಟ್ ಸೀಮಿತ ಇಟ್ಕೊಂಡು ನಾವು ಸಿನಿಮಾ ಮಾಡಕ್ ಹೋದ್ರೆ ಅದೆಲ್ಲ ಒಂದು ಕಡೆ ಈ ನಡುವೆ ಬಿಕಾಸ್ ಆಫ್ ದ ಎಕ್ಸ್ಪೋಜರ್ ಆಡಿಯನ್ಸ್ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಎಲ್ಲಿದೆ, ಕ್ವಾಲಿಟಿ ಎಲ್ಲಿಲ್ಲ ಅಂತ. ಸೊ ನಾವು ಒಂದ್ಸತಿ ಸಿನಿಮಾ ಮಾಡಬೇಕು ಅಂತ ಫಿಕ್ಸ್ ಆದಾಗ ಅದೇನೇ ಆಗಲಿ ಅದು ಗೆಲ್ಲುತ್ತೋ ಸೋಲುತ್ತೋ ಗೊತ್ತಿಲ್ಲ, ಬಟ್ ನಾವು ನಮ್ಮ ಸಿನಿಮಾ ನೋಡಿದಾಗ ನಾವು ಗೆದ್ರೆ ಸಾಕು ಅನ್ಕೋತೀವಿ, ಜನರಲ್ ಗೆಲ್ಸ್ತಾರೆ ಖಂಡಿತವಾಗ್ಲೂ. ಅದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ, ನಿಮ್ಮ ಮಾತುಗಳಲ್ಲಿ ಆ್ಯಂಡ್ ನಿಮ್ಮ ಒಂದು ರಿಯಾಕ್ಷನಲ್ಲಿ ಗೊತ್ತಾಗ್ತಿದೆ. ಆ್ಯಂಡ್ ಹಲವಾರು ಹೊಸದು ಈ ಒಂದು ಸಿನಿಮಾದಲ್ಲಿದೆ ಅಂತಲೇ ಹೇಳಬೇಕು. ಸೊ ಇದರ ಒಂದು ಸ್ಟೋರಿ ಫಾಲೋ ಮಾಡ್ತಾ ಇರಬೇಕಾದ್ರೆ ಒಂದು ಬಂಗ್ಲೆ ಇಂಟೀರಿಯರ್ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಬಂಗ್ಲೆನ ಒಂದು ಸ್ಪೂಕಿ ಒಂದು ಹೆದರಿಕೆ ಆಗ್ತಕ್ಕಂಥ ಒಂದು ಜಾಗದ ಥರ ನೀವು ಚೇಂಜ್ ಮಾಡಿಬಿಟ್ಟಿದ್ರಿ. ಸೊ ಆ ಒಂದು ಲೊಕೇಶನ್ ಬಗ್ಗೆ ಪ್ಲೀಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಅದು ಇಂಟೀರಿಯರ್ಸ್ ವಾಟ್ ಯುವರ್ ಸೀಯಿಂಗ್, ಇಂಟೀರಿಯರ್ ಒಂದು ಸ್ಟುಡಿಯೋಲ್ ಮಾಡಿತ್ತು. ಫಸ್ಟ್ ವಿ ಹ್ಯಾಡ್ ಅ ರಿಚ್ ಸೆಟಪ್ ವಿಚ್ ಮಿಸ್ಟರ್ ಮೋಹನ್ ಬಿ ಕೆರೆ ಡಿಡ್ ಇಟ್, ಆರ್ಟ್ ಡೈರೆಕ್ಟರ್. ಆದ್ಮೇಲೆ ಈ ಟುಕ್ ಅನದರ್ 10 days ಟೈಮ್ ಟು ಸ್ಪಾಯಿಲ್ ದ ಹೋಲ್ ಸೆಟ್ ಅಗೇನ್ ಟು ಗೆಟ್ ಇಟ್, ವಿಚ್ ಡಿಲೇಡ್ ಅವರ್ ಶೂಟಿಂಗ್ ಆಲ್ ಬೈ ದಟ್. ಬಟ್ ಎಂಡ್ ಆಫ್ ದ ಡೇ ಈ ಡಿಡ್ ಅ ಬ್ರಿಲಿಯಂಟ್ ವರ್ಕ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಸ್ಪಾಯಿಲ್ ಮಾಡಿದ್ದಾರೆ. ಓ ಸೂಪರ್. ಅದರ ಸ್ಪಾಯಿಲ್ ಮಾಡ್ಬೇಕಂದ್ರೂ ಆಗಲ್ಲ, ನಾವು ಕೂತ್ಕೊಂಡು ಮಕ್ಳಿಗೆ ಪೆನ್ ಕೊಟ್ಟರು ಎಷ್ಟು ಕಿಚ್ಚಿದ್ರು ಹೋಗಲ್ಲ, ಬರಲ್ಲ. ವೆಬ್ಸ್ ಆಗ್ಲಿ ಚಿಕ್ಕ ಚಿಕ್ಕ ಹಾರರ್ ಥ್ರಿಲ್ಲರ್ ಸಿನಿಮಾಗೋಸ್ಕರ ಅಂತ ಒಂದು ಸೆಟ್ ಅನ್ನ ಸ್ಪಾಯಿಲ್ ಮಾಡಬೇಕು ಅಂತಂದ್ರೆ ಅದಕ್ಕೋಸ್ಕರನು ಕ್ರಿಯೇಟಿವ್ ಆಗಿ. ಇಲ್ಲ ಇಲ್ಲಿ ಏನಂದ್ರೆ ನಾವು ಸೆಟ್ ಹಾಕ್ತಾ ಇರ್ಬೇಕಾದ್ರೆ ಅಷ್ಟು ಖರ್ಚಾಯ್ತು, ಇವ್ರ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದೀನಿ. ಅದನ್ನ ನೋಡಿದ ತಕ್ಷಣ ಅಬ್ಬಾ ಇದೊಂಥರ ಹಿಂಗಿರ್ಬೇಕಪ್ಪ ಮನೆ ಅಂತ ಅನ್ಸ್ತಾ ಪ್ಯಾಲೆಸ್ ಫೀಲ್ ಇತ್ತು. ಆಮೇಲೆ ಆ ಶೂಟಿಂಗ್ ಪ್ಯಾಕಪ್ ಆಯ್ತು, ಆ ಶೆಡ್ಯೂಲು. ಇನ್ನು 10 days ಬೇಕು ಮೋಹನ್ ಬಿಕೆರೆ ಅವರು ಇದನ್ನ ನಮಗೆ ಕನ್ವರ್ಟ್ ಮಾಡೋದಕ್ಕೆ ಪಾಳ್ ಬಂಗ್ಲೆ ತರ. ಸೊ ನಾವು ಪಾಳ್ ಬಂಗ್ಲೆ ಕನ್ವರ್ಟ್ ಆದ್ಮೇಲೆ ನೋಡೇ ಹೋದ್ಮೇಲೆ ಫಸ್ಟ್ ಪ್ರೊಡ್ಯೂಸರ್ ಮನುಷ್ಯ ಏನ್ ಮಾಡ್ತಾನೆ ಹೇಳಿ,
ಇಷ್ಟು ಖರ್ಚು ಮಾಡಿದ ಹಿಂಗೆ ಮಾಡಿಬಿಟ್ರಲ್ಲಪ್ಪ ಇವರು ತೆಗೆದುಬಿಟ್ಟು ಫೋನು ನೀಟಾಗಿ ಫೋಟೋ ಇಷ್ಟು ಚೆನ್ನಾಗಿದೆಯಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ನಾನು ಅಬ್ಬ ಪ್ರೊಡ್ಯೂಸರ್ ಅಂದ್ರೆ ಹೆಂಗಿರ್ಬೇಕು ಸಿ ದಟ್ ಇಸ್ ಪ್ಯಾಷನ್ ದಟ್ ಇಸ್ ಡ್ರಿವನ್ ಥ್ರೂ ಔಟ್ ಇನ್ ಕರ್ವ ಯಾಕಂದ್ರೆ ಅವ್ರ ತಲೆಯಲ್ಲಿ ಕಥೆ ಇದೆ ಸೊ ಆ ಕಥೆ ಎಕ್ಸಾಕ್ಟ್ ಸಿಕ್ಕಿದಾಗ ಮಜಾ ಹೌದು ಸೊ ಅದೇ ವಿ ಶುಡ್ ಅಪ್ರಿಷಿಯೇಟ್ ಡೈರೆಕ್ಟರ್ ಆಲ್ಸೋ ಬಿಕಾಸ್ ನವನೀತ್ ಅವ್ರು ಕೂತ್ಕೊಂಡು ಮೋಹನ್ ಗೆರೆ ಬಿ ಕೆರೆ ಜೊತೆ ಡಿಸ್ಕಸ್ ಮಾಡಿ ಸರ್ ಈ ತರ ಇರಬೇಕು ಇದು ಫ್ಲೋರಿಂಗ್ ಅಂಡ್ ಕ್ಯಾಮ್ರಾಮನ್ ಆಲ್ಸೋ ಇಟ್ ಆಲ್ ದಿಸ್ ಗೆಟಪ್ ಐ ನೀಡ್ ಇಟ್ ಇನ್ ದಿಸ್ ಕಲರ್ ಇನ್ ದ ರಿಚ್ ಸೆಟಪ್ ಕಮ್ಸ್ ಹೋದಾಗ ಈ ತರ ಬರಬೇಕದು ಸೊ ದೇರ್ ಆರ್ ಆಲ್ ಪೀಪಲ್ ಇನ್ವಾಲ್ವ್ ಅವ್ ಯಾರ್ ಸೂಪರ್ ಇನ್ನು ಸಾಕಷ್ಟು ಮಾತಾಡೋಣ ಮತ್ತೊಂದು ಟ್ರೈಲರ್ ರೆಡಿ ಆಗಿದೆ ನೋಡ್ಕೊಂಬೋಣ ನಿಮ್ಮೆಲ್ಲರಿಗೋಸ್ಕರ ಕರ್ವ ಚಿತ್ರದ ಮತ್ತೊಂದು ಟ್ರೈಲರ್ ನೋಡ್ಬನ್ನಿ ಇಲ್ಲಿ ನಂದೊಂದು ಬಂಗಲೆ ಇದೆ ಸರ್ ಅದರ ಸುತ್ತಮುತ್ತ ಇರೋ ಹಳ್ಳಿಗಳ ಜನ ಆ ಬಂಗ್ಲೆನಲ್ಲಿ ದೆವ್ವ ಭೂತ ಎಲ್ಲ ಇದೆ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಬಿಟ್ಟು ಯಾರೂ ಅದನ್ನು ಕೊಂಡ್ಕೊಳ್ಳೋದಕ್ಕೂ ಮುಂದೆ ಬರ್ತಾ ಇಲ್ಲ ಬಿಲ್ಡಿಂಗ್ ಯಾವ್ದು ಸರ್ ಇಲ್ಲಿಂದ 80 ಕಿಲೋಮೀಟರ್ ದೂರದಲ್ಲಿದೆ ಸರ್ ರಾಜ ಬಂಗ್ಲೆ ಸರಿ ಸರ್ ನಾಳೆನೆ ಅಲ್ಲಿಗೆ ಹೋಗೋಣ ಒಬ್ರು ಉಳಿಯಲ್ಲ